ಇವತ್ತಿನ ಸಂಚಿಕೆಯಲ್ಲಿ ವಾಲ್ಪೇಪರ್ನ ಹೇಗೆ ಅಪ್ಲೈ ಮಾಡೋದಂತೇಳಿ ನೋಡ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನೀವು ವಾಲ್ನ ನಿಮ್ಮ ಅಪ್ಲೈ ಮಾಡುವಂಥ ವಾಲ್ ಮೆಜರ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಸೊ ಲೆಂತ್ ಎಷ್ಟು ಫೀಟ್ ಇದೆ ಮತ್ತು ವಿಡ್ತ್ ಎಷ್ಟಿದೆ ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ನಿಮ್ಮ ವಾಲ್ ಲೆಂತ್ ಎಷ್ಟಿದೆ ಅದನ್ನ ಒಂದು ಮೇಲೆ ಒಂದು ಇಂಚು ಕೆಳಗೊಂದು ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ವಾಲ್ಪೇಪರ್ನ. ಸೊ ಯಾಕೆಂದರೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಅಡ್ಜಸ್ಟ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮೇಲೆ ಒಂದು ಇಂಚು, ಸೈಡಲ್ಲಿ ಒಂದು ಇಂಚು, ಹಾಗೆ ಬಾಟಮಲ್ಲಿ ಒಂದು ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನೋಡಿ, ಈ ರೀತಿ ನೀವು ಈಗ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಸೊ ಅದನ್ನು ಮ್ಯಾಚಿಂಗ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಪೀಸ್ ನೋಡಿ, ಈ ರೀತಿ ಅದರ ಪಕ್ಕದಲ್ಲಿ ಹಾಕಿ ಆ ಡಿಸೈನ್ ಮ್ಯಾಚಿಂಗ್ ಆಗಬೇಕು. ಸೊ ಆ ಥರ ಸೆಟ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ, ಮೇಲೆ ಕೆಳಗೆ ಒಂದೊಂದು ಇಂಚು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡಿ. ಸೊ ಯಾಕೆಂದ್ರೆ ಮೇಲೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಆಮೇಲೆ ಇದಕ್ಕೆ ಗಮ್ ಬೇಕಾಗುತ್ತೆ. ಸೊ ಇಲ್ಲಿ ಗಮ್ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ 10x10 ವಾಲ್ ಇದ್ದರೆ ನಿಮಗೆ ಕಂಪ್ಲೀಟಾಗಿ 2 kg ಗಮ್ನ ಬೇಕಾಗುತ್ತೆ ಅಂತ ಹೇಳ್ತೀನಿ ಇಲ್ಲಿ. ಸೊ 10x10 ವಾಲ್ ಇದ್ದರೆ 2 kg ಗಮ್ ಬೇಕೇ ಬೇಕು. ಸೊ ಆ ಗಮ್ನ ಡೈರೆಕ್ಟಾಗಿ ನೀವು ಈ ರೀತಿ ಹಾಕೊಂಬಿಡಿ. ಅದಕ್ಕೆ ಯಾವುದೇ ರೀತಿಯ ಏನು ಮಿಕ್ಸಿಂಗ್ ಬೇಕಾಗಿಲ್ಲ, ಡೈರೆಕ್ಟ್ ಗಮ್ನ ಹಾಕಿ ಸೊ ಒಂದು ರೋಲರ್ ಮುಖಾಂತರ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ರೋಲರ್ ಮುಖಾಂತರ ನೀವು ವಾಲ್ಗೆ ಗಮ್ಮನ್ನು ಹಾಕಿ ಸೊ ಅದನ್ನು ಅಂಟಿಸ್ಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲು ನೀವು ಒಂದು ವಾಲ್ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಮೊದಲು ವಾಲ್ಪೇಪರ್ ಕಟ್ ಮಾಡಿದ ತಕ್ಷಣ ಫಸ್ಟ್ ಪೀಸ್ನ 1 ಅಂತ ಹಾಕಿ, ಸೆಕೆಂಡ್ ಪೀಸ್ 2 ಹಾಗೆ ಕಟ್ ಮಾಡಿದಂಗೆ 1, 2, 3 ಹೀಗೆ ಒಂದು ನಂಬರ್ನ ಕೊಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಇಲ್ಲಾಂದರೆ ನಿಮಗೆ ಡಿಸೈನ್ ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಫ್ರೆಂಡ್ಸ್ ಈಗ ಸೆಕೆಂಡ್ ಪೀಸ್ಗೆ ಗಮ್ನ ಹಾಕ್ಕೊಳ್ಳಿ. ಗಮ್ ಹಾಕಿದ ನಂತರ ಮಾಡಿರುವಂತಹ ಸೆಕೆಂಡ್ ವಾಲ್ಪೇಪರ್ನ ತೊಗೊಳ್ಳಿ. ಸೊ ತೊಗೊಂಡು ಕರೆಕ್ಟಾಗಿ ಮ್ಯಾಚಿಂಗ್ ಮಾಡ್ಕೋಬೇಕು. ಇಲ್ಲಿ ಮ್ಯಾಚಿಂಗ್ ಮಾಡಿ ಕಟ್ ಮಾಡಿರ್ತೀರ, ಆದರೂ ಇಲ್ಲಿ ಅಂಟಿಸ್ಬೇಕಂದ್ರೆ ಕರೆಕ್ಟಾಗಿ ಡಿಸೈನ್ ಮ್ಯಾಚಿಂಗ್ ಆಗ್ತಾ ಇದೆಯಾ ಅಂದ್ಬಿಟ್ಟು ಅಂಟಿಸ್ಬೇಕು. ಸೊ ಹಾಗೆ ಈ ಮ್ಯಾಚಿಂಗ್ ಮಾಡುವಾಗ ಸೊ ಒಂದು ನೂಲು ಎಳೆಯಷ್ಟು ಗ್ಯಾಪ್ನ ಬಿಟ್ಟು ಅಂಟಿಸ್ಬೇಕು. ಆಮೇಲೆ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಎಳೆದ್ಬಿಟ್ಟು ಸೊ ಅದನ್ನ ಜಾಯಿಂಟ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ. ನೋಡಿ ಅನಿಸ್ತಾ ಇದೆಯಲ್ಲ ಈ ರೀತಿ. ಸೊ ಆಮೇಲೆ ಆ ಜಾಯಿಂಟ್ ಇರೋ ಜಾಗದಲ್ಲಿ ಒಂದು ಟೂಲ್ಸ್ ಇರುತ್ತೆ. ಸೊ ಆ ಟೂಲ್ಸ್ ಮುಖಾಂತರ ಪ್ರೆಸ್ ಮಾಡಬೇಕು ಚೆನ್ನಾಗಿ. ಆ ಪ್ರೆಸ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಜಾಯಿಂಟ್ಸು ಕಾಣೋದಿಲ್ಲ ಫ್ರೆಂಡ್ಸ್. ಸೊ ಸ್ವಿಚ್ ಬೋರ್ಡ್ ಇದ್ದಲ್ಲಿ ಈ ರೀತಿ ಕಾಣಿಸ್ತಾ ಇರ್ಬೋದು ಕಟ್ ಮಾಡ್ತಾ ಇರೋದು. ಈ ರೀತಿ ಕ್ಲೀನಾಗಿ ನೀಟಾಗಿ ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ವಾಲ್ಗೆ ವಾಲ್ಪೇಪರ್ನ ಹೆಂಚಿದ ಮೇಲೆ ಸೊ ಆ ವಾಲ್ಪೇಪರ್ ಮೇಲೆ ಒಂದು ಬಾರ್ಡರನ್ನು ಸಹ ಕೊಡ್ಬೋದು ಫ್ರೆಂಡ್ಸ್. ಸೊ ಹೀಗೆ ನೋಡ್ತಾ ಇರ್ಬೋದು, ಇದೊಂದು ಬಾರ್ಡ್ರು ಫ್ರೆಂಡ್ಸ್. ಇದನ್ನ ಹೇಗೆ ಅಂಟಿಸೋದಂತ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ.